ഹലോ എവ്രിവാൻ വെൽക്കം ടു വിഷ്ണു ശ്രേയ ചാനൽ നാളും സുമ അണ്ണേഷ് നായക് ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬೆಲ್ ಐಕನ್ ಕಾಣಿಸುತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕಾದ್ರೆ ಆಲ್ ಅಂತ ಐಕನ್ ಕಾಣಿಸುತ್ತಲ್ಲ ಆ ಐಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕನ್ನು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಸೊ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ಒಂದು ತಿಂಗಳಲ್ಲಿ ಯಾವ ರೀತಿಯಾಗಿ ಒಬ್ಬ ಮಹಿಳೆ ಏನಿದೆ ಗರ್ಭ ಧರಿಸ್ಬೋದು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ಅಂತಂದರೆ ತಿಂಗಳಲ್ಲಿ ಏಳು ದಿನ ಆಲ್ಟರ್ನೇಟ್ ಡೇಸ್ ಗಂಡ ಹೆಂಡತಿ ಇಬ್ಬರೂ ದಾಂಪತ್ಯ ನಡೆಸಿದರೆ ಬೇಗನೆ ನೀವು ಕನ್ಸೀವ್ ಆಗ್ಬೋದು ಸೊ ಅದು ಯಾವ ದಿನ ಹಾಗೆ ಇದರ ಜೊತೆಗೆ ಕೆಲವೊಂದು ಪ್ರೆಗ್ನೆನ್ಸಿ ಟಿಪ್ಸ್ಗಳನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಅನ್ನ ಶುರು ಮಾಡೋಣ ಪ್ರತಿ ಮಹಿಳೆಯ ದೇಹದಿಂದ ಒಂದು ಎಗ್ ರಿಲೀಸ್ ಆಗುತ್ತೆ ಆ ಎಗ್ ಏನಿದೆ ಅದು ಫೆಲೋಪಿಯನ್ ಟ್ಯೂಬ್ ಮುಖಾಂತರ ಅದು ಪಾಸ್ ಮಾಡ್ಕೊಂಬಂದು ನೆಕ್ಸ್ಟ್ ಈ ಯೂಟ್ರಸ್ ಏನಿದೆ ಅಥವಾ ಗರ್ಭಕೋಶ ಏನಿದೆ ಅಲ್ಲಿ ರೀಚ್ ಆಗೋದಕ್ಕೆ ಹೆಚ್ಚು ಕಡಿಮೆ ಅಂತಂದ್ರೆ ಐದರಿಂದ ಆರು ದಿನಗಳು ತಗೊಳ್ಳುತ್ತೆ ಸೊ ಈ ಟೈಮನ್ನು ನಾವೇನಂತೀವಿ ಅಂತಂದ್ರೆ ಓವೂಲೇಷನ್ ಅಂತ ಹೇಳ್ತೀವಿ ಸೊ ಸೊ ಈ ವಾರದಲ್ಲಿ ಅಥವಾ ಈ ಐದು ದಿನ ಏನಿದೆ ಈ ಟೈಮಲ್ಲಿ ಅಥವಾ ಈ ಓವುಲೇಷನ್ ಟೈಮಲ್ಲಿ ಏನಿದೆ ನೀವು ಒಂದು ವಾರದಲ್ಲಿ ನೀವು ಆಲ್ಟರ್ನೇಟ್ ಡೇಸ್ ನೀವು ಗಂಡ ಹೆಂಡತಿ ನೀವು ಸೇರೋದ್ರಿಂದ ಅಥವಾ ದೈಹಿಕ ಸಂಪರ್ಕನ ಇಟ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಪ್ರೆಗ್ನೆನ್ಸಿ ನಿಮಗೆ ಕನ್ಫರ್ಮ್ ಆಗುತ್ತೆ ಬಟ್ ನೀವು ಈ ಟೈಮಲ್ಲಿ ತುಂಬ ನಾಜೂಕಾಗಿ ಇರಬೇಕು ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಅಂತಂದರೆ ನೀವು ಭಾರವನ್ನು ಎತ್ತುವಂಥದ್ದು ಹಾಗೆಯೇ ಹೀಟಾಗಿರುವಂಥ ಫುಡ್ಡನ್ನು ತಿನ್ನೋದು ಮೆಟ್ಲು ಹತ್ತೋ ಅಂಥದ್ದು ಹಾಗೇ ಕಾಫಿ ಟೀಯನ್ನು ತಿನ್ನುವಂಥದ್ದು ಜಾಸ್ತಿ ತಗೊಳ್ಳೋವಂಥದ್ದು ಇದರ ಜೊತೆಗೆ ಬಾಡಿಗೆ ಜಾಸ್ತಿ ಎಕ್ಸಸೈಸ್ ಕೊಡುವಂಥದ್ದು ಈ ರೀತಿಯಾಗಿ ನೀವು ಮಾಡೋಕ್ಕೆ ಹೋಗಬಾರ್ದು ಈ ಚಿಕ್ಕ ಚಿಕ್ಕ ತಪ್ಪುಗಳಿಂದಾನೆ ನಿಮ್ಗೆ ಏನಾದರೂ ಗರ್ಭ ನಿಂತಿದ್ರೂ ಕೂಡ ಮತ್ತೆ ನಿಮಗೆ ಅದು ಪೀರಿಯಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಈ ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಹಾಗೆಯೇ ಬಹುಮುಖ್ಯ ವಿಷಯ ಏನಪ್ಪಾ ಅಂತಂದರೆ ನಿಮಗೆ ಓವುಲೇಷನ್ ದಿನ ಆಗುತ್ತೆ ಅಂಥೇಳಿ ನೀವು ತಿಳ್ಕೊಳ್ಳೋ ಅಂಥದ್ದು ಈಗೇನಾದರೂ ನಿಮಗೆ ಇಪ್ಪತ್ತೈದು ದಿನದರಿಂದ ಇಪ್ಪತ್ತೆಂಟು ದಿನದೊಳಗೆ ಅಥವಾ ಮೂವತ್ತೈದು ದಿನದಲ್ಲಿ ನಿಮ್ಗೆ ಏನಾದರೂ ಪೀರಿಯಡ್ಸ್ ಆಗ್ತಿದೆ ಅಂತಂದರೆ ನೀವು ಆವಾಗ ಈಸಿಯಾಗಿ ಈ ಓವಲೇಷನ್ ಟೈಮನ್ನು ನೀವು ಕಂಡುಹಿಡಿಬಹುದು ಹಾಗೆಯೇ ನಾನು ಓವೊಲೇಷನ್ ಟೈಮನ್ನು ಕಂಡುಹಿಡಿಯೋದಕ್ಕೆ ಬಹಳಷ್ಟು ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ನೀವು ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಕೊಡಿ ಆ ನಂತರ ನೀವು ಅದ್ರ ಬಗ್ಗೆ ತಿಳ್ಕೋಬಹುದು ಸೊ ಈಸಿ ವೇ ಅಂತಂದ್ರೆ ಈ ಓವೊಲೇಷನ್ ಟೈಮನ್ನು ಈಸಿಯಾಗಿ ಕಂಡುಹಿಡಬಹುದು ಅಂತಂದ್ರೆ ಇವತ್ತೇನಾದರೂ ನಿಮಗೆ ಪಿರಿಯಡ್ ಆಗಿದೆ ಅಂತಂದ್ರೆ ಇವತ್ತಿಂದ ಹನ್ನೊಂದನೇ ದಿನಕ್ಕೆ ನಿಮ್ಮ ಓವುಲೇಷನ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದನೇ ದಿನಕ್ಕೆ ಅಥವಾ ಹನ್ನೆರಡನೇ ದಿನಕ್ಕೆ ನಿಮ್ಮ ಓವಲೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹಿಡಿದು ಹದಿನೇಳನೇ ದಿನದವರೆಗೂ ಹನ್ನೊಂದನೇ ದಿನಕ್ಕೆ ಓವಲೇಷನ್ ಸ್ಟಾರ್ಟ್ ಆಗುತ್ತೆ ಹದಿನೇಳನೇ ದಿನದವರೆಗೂ ಅಥವಾ ಹದಿನೆಂಟನೇ ದಿನದವರೆಗೂ ನಿಮ್ಮ ಓವಲೇಷನ್ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಸೊ ಹಾಗಾಗಿ ನೀವು ಈ ಟೈಮಲ್ಲಿ ಗಂಡ ಹೆಂಡತಿ ಏನಿದ್ದೀರಾ ಆಲ್ಟರ್ನೇಟಾಗಿ ನೀವು ಸೆಕ್ಸ್ ಮಾಡಬೇಕು ಇನ್ನು ಇದನ್ನು ಬಿಟ್ಟು ಇನ್ನು ನಿಮಗೆ ಓವಲೇಷನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಯಾವ ರೀತಿಯಾಗಿ ತಿಳ್ಕೊಬೋದು ಅಂತಂದರೆ ಬಹಳಷ್ಟು ಜ ಹೆಣ್ಮಕ್ಳಲ್ಲಿ ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ ಅಂತಂದರೆ ಸರ್ವಿಕ್ಸ್ ಓಪನ್ ಆಗಿರುತ್ತೆ ಅಂತಂದರೆ ನೀವು ವ್ಯಜನದೊಳಗಡೆ ಸ್ವಲ್ಪ ಕೈ ಹಾಕಿ ನೀವು ಫಿಂಗರನ್ನು ಹಾಕಿ ಅಥವಾ ಫಿಂಗರ್ ಟಿಪ್ ನೀವು ಫೀಲ್ ಮಾಡಿ ನೋಡಬಹುದು ಸ್ವಲ್ಪ ಈ ಸರ್ವಿಕ್ಸ್ ಏನಿದೆ ಅದು ಓಪನ್ ಆಗಿರುತ್ತೆ ಹಾಗೇನೆ ನಮ್ಮ ತುಟಿಯನ್ನು ನಾವು ಮುಟ್ಟದಾಗ ಯಾವ ರೀತಿ ಫೀಲ್ ಆಗ್ತಿರುತ್ತಲ್ಲ ಆ ರೀತಿ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ ಇದರ ಜೊತೆಗೆ ಈ ಡಿಸ್ಚಾರ್ಜ್ ಏನಿದೆ ವೈಟ್ ಡಿಸ್ಚಾರ್ಜ್ ಇದು ಆಲೋವೆರಾ ಜೆಲ್ ಥರ ನೀರು ನೀರು ಬರ್ತಾ ಇರುತ್ತೆ ಹಾಗೇನೆ ಜಾಸ್ತಿ ಬರ್ತಾ ಇರುತ್ತೆ ಈ ಓವೊಲೇಷನ್ ಟೈಮಲ್ಲಿ ಸೊ ಹಾಗಾಗಿ ನಾವು ಬರೀ ಈ ಡಿಸ್ಚಾರ್ಜ್ ಒಂದರಿಂದನೇ ನಮಗೆ ಓವೊಲೇಷನ್ ಆಗಿದೆಯಾ ಇಲ್ಲ ಅಂತ ಹೇಳಿ ಈಸಿಯಾಗಿ ಫೈಂಡ್ ಮಾಡ್ಬೋದು ಸೊ ಈ ವೈಟ್ ಡಿಸ್ಚಾರ್ಜ್ ಯಾಕೆ ಆಗಿರುತ್ತೆ ಈ ಸರ್ವಿಕ್ಸ್ ಯಾಕೆ ಓಪನ್ ಆಗಿರುತ್ತೆ ಅಂತಂದ್ರೆ ನಮ್ಮ ಪ್ರೆಗ್ನೆನ್ಸಿ ಅಂತಾನೆ ಅನ್ಬೋದು ಅಂತಂದ್ರೆ ಸರ್ವಿಕ್ಸ್ ಓಪನ್ ಆಗಿದ್ರೆ ಹಾಗೇನೇ ಈ ವೈಟ್ ಡಿಸ್ಚಾರ್ಜ್ ಏನಿದೆ ಅದು ಜಾಸ್ತಿ ಆದರೆ ಈ ಟೈಮಲ್ಲಿ ನೀವು ಇಂಟರ್ ಕೋರ್ಸ್ ಮಾಡೋದ್ರಿಂದ ನಿಮ್ಮ ವ್ಯಜನದೊಳಗಡೆ ಸ್ಪರ್ಮ್ ಏನಾದರೂ ಎಂಟರ್ ಆಯಿತು ಅಂತಂದ್ರೆ ಈಸಿಯಾಗಿ ಅದು ಸ್ವಿಮ್ ಮಾಡಿಕೊಂಡು ಒಳಗಡೆ ಎಂಟರ್ ಎಂಟರ್ ಆಗಲಿ ಅನ್ನೋ ಕಾರಣಕ್ಕೆ ಈ ಸರ್ವಿಕ್ಸ್ ಓಪನ್ ಆಗಿರುತ್ತೆ ಹಾಗೇನೆ ಈ ವೈಟ್ ಡಿಸ್ಚಾರ್ಜು ಜಾಸ್ತಿ ಆಗ್ತಾ ಇರುತ್ತೆ ಸೊ ನೀವು ಈ ಚಿಕ್ಕ ಚಿಕ್ಕ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಅರ್ಥ ಮಾಡಿಕೊಂಡು ಈ ಟೈಮಲ್ಲಿ ನೀವು ಸೆಕ್ಸ್ ಮಾಡೋದ್ರಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಒಂದು ತಿಂಗಳಲ್ಲೇ ನೀವು ಆರಾಮ್ಸೆ ಪ್ರೆಗ್ನೆಂಟ್ ಆಗ್ಬೋದು ಟ್ವೆಂಟಿ ಏಟ್ ಡೇಸ್ಗೆ ಏನಾದರೂ ನಿಮ್ಮ ಪೀರಿಯಡ್ ಆಗ್ತಾ ಇದ್ದರೆ ಅಂಥ ಟೈಮಲ್ಲಿ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇನ್ನೊಂದ್ಸಲ ಅಂದರೆ ಇವತ್ತಿಂದ ಹನ್ನೊಂದನೇ ದಿನಕ್ಕೆ ನಿಮ್ಮ ಓವಲೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹದಿನೇಳನೇ ದಿನದವರೆಗೂ ಅದು ಓವಲೇಷನ್ ಆಗ್ತಾ ಇರುತ್ತೆ ಅಂತಂದರೆ ಹೆಚ್ಚು ಕಡಿಮೆ ಒಂದು ವಾರ ಟೈಮ್ ಇರುತ್ತೆ ಸೊ ಈ ಟೈಮನ್ನ ನಾವು ಓವಲೇಷನ್ ಟೈಮ್ ಹೇಳ್ತೀವಿ ಸೊ ಈ ಟೈಮಲ್ಲಿ ನೀವು ಗರ್ಭಧಾರಣೆ ಏನಾದರೂ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ಟೈಮಲ್ಲಿ ನೀವು ಗಂಡ ಹೆಂಡತಿ ದೈಹಿಕ ಸಂಪರ್ಕನ ನಡೆಸಬೇಕು ಹಾಗೇನೆ ಈ ಸಿಂಟಮ್ಸ್ಗಳು ಕೂಡ ನೀವು ಅಬ್ಸರ್ವ್ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತಂದರೆ ಈ ಹೆವಿ ಆಗಿ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು ಸರ್ವಿಕ್ಸ್ ಓಪನ್ ಆಗಿರುವಂಥದ್ದು ಈ ರೀತಿ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ ಈ ಓಲೇಷನ್ ಟೈಮಲ್ಲಿ ಸೊ ಈ ಒಂದು ಸಿಂಪ್ಟಮ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಿ ನೀವು ಪ್ರೆಗ್ನೆನ್ಸಿನ ಆಗ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮಿ